subscribe now and press the bell icon. Never miss an update. Hi friends, Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಪ್ಪು ಕಡಲೆ ಮತ್ತು ಸಾಮೆ ಅಕ್ಕಿ ಹಾಕಿಬಿಟ್ಟು ಇದು ಒಂದು ಮಿಲೆಟ್ಟು ಹೇಗಪ್ಪ ಅಪ್ಪಮ್ ಮಾಡೋದು ಅಂತ ಹೇಳ್ತೀನಿ. ಬ್ರೌನ್ ಚಣ ಮತ್ತು ಸಣ್ಣ ಮಿಲೆಟ್ ಎರಡೂ ತೋರಿಸಿದ್ದೀನಿ ನೋಡಿ. ಇದನ್ನು ಓವರ್ ನೈಟ್ ಎರಡನ್ನು ಸೋಕ್ ಮಾಡಿದ್ದೀನಿ 8 ಗಂಟೆ. ಅರ್ಧ ಕಪ್ಪು ಇದು ಸೋಕ್ ಮಾಡಿರೋದನ್ನು ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ. ಇದು 1/3 ಕಪ್ಪು ಸೋಕ್ ಮಾಡಿದ್ದೆ, ಇದನ್ನು ಓವರ್ ನೈಟೇ ಸೋಕ್ ಮಾಡಿದ್ದು. ಎರಡೂ ಒಟ್ಟಿಗೆ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಇದನ್ನು ಫೈನಾಗಿ ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕಿದರೆ ಸಾಕು, ತುಂಬ ಹಾಕಬೇಡಿ. ಇದು ನೋಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ 2 ಟೇಬಲ್ಸ್ಪೂನು ಕಟ್ ಮಾಡಿರೋದು ಟೊಮೆಟೋಸ್ ಹಾಕಿದ್ದೀನಿ, ಹಾಗೆ 2 ಟೇಬಲ್ಸ್ಪೂನು ಕಟ್ ಮಾಡಿರೋದು ನೀರುಳ್ಳಿ ಹಾಕಿ, ಮತ್ತು 3 ಟೇಬಲ್ಸ್ಪೂನು ಗ್ರೇಟ್ ಮಾಡಿರುವಂತಹ ತುರಿದಿರೋದು ಕ್ಯಾರೆಟ್ ಹಾಕ್ಕೊಳ್ಳಿ, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು, 1/4 ಟೀಸ್ಪೂನು ಅರ್ಧದಿಂದ 3/4 ಟೀಸ್ಪೂನು ಗ್ರೇಟ್ ಮಾಡಿರುವಂಥ ಜಿಂಜರ್ ಶುಂಠಿ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, 2 ಟೀಸ್ಪೂನು ಕೊಬ್ಬರಿ ತುರಿ ಹಾಕ್ಕೊಳ್ಳಿ ಫ್ರೆಶ್ ಆಗಿ ತುರಿದಿರೋದು, ಹಾಗೆ 3 ಟೀಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಲ್ಲ ಸಾಮೆ ಇದು ಮಿಲೆಟ್ ಎಷ್ಟು ಒಳ್ಳೆಯದು ಅಂತ ಜೀವಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕಂಬೈನ್ ಆಗೋ ತನಕ. ಅದು ಇಮ್ಯುನಿಟಿ ಬೂಸ್ಟಿಂಗು ಮತ್ತು ಡೈಜೆಷನ್ಗೂ ಒಳ್ಳೆಯದು, ಇಟ್ ಕೀಪ್ಸ್ ಫುಲ್ ಫಾರ್ ಎ ಲಾಂಗ್ ಟೈಮ್. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇಡ್ಲಿ ಹಿಟ್ಟು ನಾವು ಹೇಗೆ ತುಂಬಿಸ್ತೀವಿ ಆ ಕನ್ಸಿಸ್ಟೆನ್ಸಿಗೆ ತಂದರೆ ಸಾಕು ಇವಾಗ ಫಾರ್ ದ ಟೈಮ್ ಬೀಯಿಂಗ್. ಈಗ ಅದಕ್ಕೆ ಇನೋ ಸಾಲ್ಟ್ ನಾನು ಲೆಮನ್ ಫ್ಲೇವರ್ದು ಹಾಕಿದ್ದೀನಿ, ತೋರಿಸಿದ್ದೀನಿ ನೋಡಿ. 1/4 ಟೀಸ್ಪೂನು ಇನೋ ಸಾಲ್ಟ್ ಹಾಕಿ ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇನ್ನೊಂದು ಸಾಲ್ಟ್ ಹಾಕಿದ್ಮೇಲೆ ಹೆಂಗೂ ಸ್ವಲ್ಪ ತೆಳಗಾಗುತ್ತೆ, ಅದು ಕರೆಕ್ಟಾಗಿ ಆಗಿಬಿಡುತ್ತೆ. ಆಮೇಲೆ ನೋಡಿಕೊಂಡು ನೀವು ಮಾಡಬೇಕಾದ್ರೆ ಒಂದು 2 ಟೀಸ್ಪೂನ್ ನೀರು ಹಾಕಬೇಕಾಗ್ಬೋದು ಅಷ್ಟೇ, ಇನ್ನೇನಿಲ್ಲ. ಈಗ ತವಾ ನೋಡಿ ಬಿಸಿಯಾಗಿದೆ, ತೋರಿಸ್ತಾ ಇದ್ದೀನಿ. ಎಲ್ಲ ಮುಕ್ಕಾಲು ತುಂಬಿಸಿದ್ರೂ ಪರವಾಗಿಲ್ಲ. ಎಲ್ಲ ಇದರಲ್ಲಿ ಹೋಲ್ಸ್ನಲ್ಲೂ ಗ್ರೀಸ್ ಮಾಡಿಟ್ಟಿದ್ದೀನಿ ನೋಡಿ, ಎಣ್ಣೆ ಹಾಕಿದ್ದೀನಿ, ಅದನ್ನೆಲ್ಲ ತುಂಬಿಸ್ಕೊಳ್ಳಿ. 7 ಆಗುತ್ತೆ ಒಂದು ಸತಿಗೆ. ಮತ್ತು ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, 1-3 ನಿಮಿಷ ತನಕ ಲೋ ಮೀಡಿಯಮ್ ಫ್ಲೇಮಲ್ಲಿ ಕವರ್ ಆ್ಯಂಡ್ ಕುಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದುಬಿಟ್ಟಿದೆ. ಈಗ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಳಿ ಎಲ್ಲದಕ್ಕೂ ಒಂಚೂರು. ಆಯ್ತಲ್ಲ, ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, ಯಾಕಂದರೆ ಮೇಲ್ಗಡೆ ಉಬ್ಬಿದೆ ಬಟ್ ಕುಕ್ ಆಗಿಲ್ಲ ಇನ್ನೂ. ಅದಕ್ಕೆ ಗೊತ್ತಾಗುತ್ತಲ್ಲ ನಿಮ್ಗೆ ನೋಡಬೇಕಾದ್ರೆ, ಜಸ್ಟ್ ಹೋಲ್ಸ್ ಮಾತ್ರ ಬೆಳೆದಿದೆ. ಈಗ ಕುಕ್ ಮಾಡಿ ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ. ಈಗ ಫ್ಲಿಪ್ ಮಾಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಗೊತ್ತಾಗತ್ತೆ ನೋಡಿ ನಿಮಗೆ. ಪೂರ್ತಿ ಫ್ಲಿಪ್ ಮಾಡಿಬಿಡಿ, ಎಲ್ಲ ಅಪ್ಪಗಳನ್ನು ಫ್ಲಿಪ್ ಮಾಡಿ, ಅಂದರೆ ರಿವರ್ಸ್ ಮಾಡಿ. ಆವಾಗ ನಿಮಗೆ ಆ ಸೈಡ್ ಕುಕ್ ಆಗುತ್ತೆ ಎಲ್ಲ ಅಲ್ವಾ. ಈಗ 1-2 ಮಿನಿಟ್ಸ್ ತನಕ ಲೋ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ, ಮತ್ತು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ ಮಾತ್ರ, ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಾಗುತ್ತೆ. ಈ ಅಳತೆಯಲ್ಲಿ ನಿಮಗೆ ಅರೌಂಡ್ 28 ಅಪ್ಪ ಆಗುತ್ತೆ. ನಾನು ಜಸ್ಟ್ ಸ್ವಲ್ಪನೇ ಮಾಡಿದ್ದೀನಲ್ವಾ, ಇಷ್ಟು ಈ ಅಳತೆಯಲ್ಲಿ ನಿಮಗೆ 28 ಅಪ್ಪ ಆಗುತ್ತೆ. ಇದನ್ನು ನೀವು ಚಟ್ನಿ ಜೊತೆನೋ ಟೊಮೆಟೊ ಸಾಸ್ ಜೊತೆನೋ ಎಂಜಾಯ್ ಮಾಡ್ಬೋದು ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಫಸ್ಟ್ ಕ್ಲಾಸಾಗಿ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ಸಾಫ್ಟ್ ಅಂದರೆ ಸಾಫ್ಟ್ ನೋಡಿ ನೋಡಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಮುರಿದ್ಬಿಟ್ಟು. ಭಾಳ ಟೇಸ್ಟಿ ಆಗುತ್ತೆ, ಯಾಕಂದರೆ ನೀರುಳ್ಳಿ ಅದು ಇದು ಎಲ್ಲ ಹಾಕಿದ್ದೀವಲ್ಲ ವೆಜಿಟೇಬಲ್ಸು ಎಲ್ಲ. ಅದನ್ನು ನೀವು ನಾನು ಅಲ್ಲಿ ಇದ್ರದ್ದು ನೆಲ್ಲಿಕಾಯಿ ಚಟ್ನಿ ಜೊತೆ ಇಟ್ಟಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನಾನು ಕೆಲವು ಲಿಂಕ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ. ಬಾಯ್ ಫಾರ್ ನೌ.